ರಮಣನೆ ಬಾರು ಕಟರಮಣನೆ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ವೆಂಕಟರಮಣನೆ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಬಾಣನ ಭಂಗಿಸಿದಂಥ ಭಾವಜನಯ್ಯನೆ ಬಾರೋ ಬಾಣನ ಭಂಗಿಸಿದಂಥ ಭಾವಜನಯ್ಯನೆ ಬಾರೋ 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 ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ವೆಂಕಟರಮಣನೆ ಬಾರೋ ವೆಂಕಟರಮಣನೆ ಬಾರೋ ಸ್ವಾಮಿ ಮೈ ಮರೆತು ಮರಳಿ ಬರಲು ಬಯಸುವುದೇ ಮರಳಿ ಬರಲು ಬಯಸುವುದೇ ಪದ ದರುಶನ ಕಳೆದು ನಿನ್ನ ನೋಡುತ್ತಿದೆ ಮನಸ್ಸು ಸ್ವಾಮಿ ಮೈ ಮರೆತು ಸ್ವರ್ಗವಿದು ಇಲ್ಲಿ ನರಕದ ನೆನಪೇ ಇಲ್ಲ ಕೆಲಸಗಳು ಹಲವಿರಲು ಅವು ನೆನಪಲ್ಲಿ ಉಳಿಯುವುದಿಲ್ಲ ಸನ್ನಿಧಿಯು ಸ್ವರ್ಗವಿದು ಇಲ್ಲಿ ನರಕದ ನೆನಪೇ ಇಲ್ಲ
ಕೆಲಸಗಳು ಹಲವಿರಲು ಅವು ನೆನಪಲಿ ಉಳಿಯುವುದಿಲ್ಲ. ತನ್ನನ್ನೇ ತಾಸೋದು ನಿತ್ಯಾನಂದದಲ್ಲಿ, ನಿನ್ನ ನೋಡುತ್ತಿದೆ ಮನಸ್ಸು ಸ್ವಾಮಿ ಮೈ ಮರೆತು, ಮರಳಿ ಬರಲು ಬಯಸುವುದೇ ಪದ ದರ್ಶನ ಕಳೆದು. ನಿನ್ನ ನೋಡುತ್ತಿದೆ ಮನಸ್ಸು ಸ್ವಾಮಿ ಮೈ ಮರೆತು. ಬೆಳೆಯುತ್ತಿಹ ಸಾಲಿನಲ್ಲಿ ನಿಲ್ಲಲಾರೆ, ನೋಡುತ್ತಲೀ ನಲಿಯುತ್ತಿರೋ ಬಯಕೆಯನ್ನು ಕೊಲ್ಲಲಾರೆ. ಸಮ್ಮುಖದಿ ನೀನಿರಲು ಬೇರೇನು ಬೇಕು ದೊರೆಯೇ. ನಿನ್ನ ನೋಡುತ್ತಿದೆ ಮನಸ್ಸು ಸ್ವಾಮಿ ಮೈ ಮರೆತು, ಮರಳಿ ಬರಲು ಬಯಸುವುದೇ ಪದ ದರ್ಶನ ಕಳೆದು. ಕುಟುಂಬ ಕಷ್ಟ ಮಾಡುವಂತ
ಸೇವೆ ಪರಿಸೇವೆಯನ್ನು ನನ್ನಲ್ಲಿ ಸೇವೆಯಂತೆ ಎಲ್ಲ ಕುಟುಂಬದಲ್ಲೂ ಸೇವೆ ಮಾಡಿ ವ್ಯಕ್ತಿಗೆ ಯುವತಿಯಾಗಿ ನನ್ನ ಮನಸ್ಸಿಗೆ ಏಳು ಯುವತಿಗಳಲ್ಲಿ ವೆಂಕಟೇಶನ ಸೇವೆಯನ್ನು ಹಿನ್ನೆಲೆ ಮುರಿಯಿಸಿ ಅವರ ಅನ್ನದಾನ ಅವತಾರ ದಸರಾ ಅವತಾರ ಮಾನವರು ಬೈರಿ ಹೋಗಿ ಮುರುಗಿನಲ್ಲಿ ಹೋಗುದು ಪರಮಾತ್ಮ ಸಂಚಾರಕ್ಕೆ ಮೂರು ಸಂಚಾರ ತಿರುಗಿ ಇವತ್ತಿಗಾಗಿ ಬಂದು ಅವನ ಮುಂದೆ ಪರಮಾತ್ಮನ ಮಲಿಗೆ ಹೋಗಿ ಬಂದಿದ್ದೇನೆ ಕಾಲುಗಳಲ್ಲಿ ಒಂದು ಮಂಚಲು ಹುಡುದು ಅವನೇ ಮಾಡಿಕೊಂಡು ಮನೆ ಮಕ್ಕಳು ನನ್ನ ಕುಟುಂಬದಲ್ಲಿ ನನ್ನ ಸೇವೆಯನ್ನು ಬೆಳ್ಳುಂಟಿ ಮಟ್ಟ ಮಾಡ್ತೇನೆ ಕಾಪಾಡಬೇಕು ಹೇಳಿ ಹಿಂದೆ ಅವನ ಅಂತ್ಯಪಾತ್ರ ಅವನ ಪಂಚಪಾತ್ರ ಇವತ್ತಿಗೆ ತುಂಬೆ ಅದು ಪೂಜೆ ಪ್ರಸಾದ ಮಾಡಿದ ಆ ಕಾಲುವೆ ನಮಗೆ ಆ ಬಂಧನ ಅವತ್ತಿ ಕೊಟ್ಟನ್ನು ಅವರೊಂದು ರಸದಾನ ಮಾಡಿಕೊಂಡು ಅವನಿಗೆ ಮಾತ್ರ ನಾನು ಮೂರು ಮಾತಿನಲ್ಲಿ ನಾನು ಆಡುವಂತ ಸಿಕ್ಕಿದೆ ನಾನು ನುಡಿದಂತ ನುಡಿಯನ್ನು ನೀನು ಆಲೋಚಿಸಬೇಕು ಮಾತ್ರ ಶಾಸ್ತ್ರದ ತಪ್ಪಿನ ಇವತ್ತಿಗಾಗಿ ಮಾತು ಕೊಡಬೇಕು ಬಂದವರು ಯಾರು ವಾಯಿದ್ದಾಗಿ ಯಾರು ಮಾಡಿ
ಮಾಡುವ ಆ ಕಾರ್ಯದಲ್ಲಿ ನೀನು ನಿರತರಾಗಿದ್ದ ಪರಮಾತ್ಮ. ಎಂಥ ಕಷ್ಟದಲ್ಲಿಯೂ ಸಹ ನೀನು ಎಷ್ಟೋ ಜನ ಬಡವರನ್ನ ಮೇಲೆತ್ತಿ ಅವರ ಕಷ್ಟಗಳನ್ನು ಪರಿಹಾರ ಮಾಡಿದಂತ ಪುಣ್ಯಾತ್ಮ. ಹೇ ತಿರುಪತಿ ವೆಂಕಟೇಶ, ನಿನಗೆ ಸಾಧ್ಯವಾಗದಿದ್ದದ್ದು ಯಾವುದು ಇಲ್ಲ. ಇಂದು ಈ ನಮ್ಮ ಕುಟುಂಬದ ವತಿಯಿಂದ ಮೂರನೇ ದಿವಸದ ಕಾರ್ಯಕ್ರಮ ಇದು ಜೋಗಿ ಪಾತ್ರ ತುಂಬುವುದು ಅನ್ನುವ ಹೆಸರಿನಿಂದ ನಮ್ಮ ಪರಂಪರೆಯಿಂದ ನಡೆದುಕೊಂಡಂತಹ ಒಂದು ಈ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೇವೆ. ಅದೇ ರೀತಿ ಆ ಕಾಲಮಯವನ್ನ ಶೂನ್ಯಕ್ಕೆ ಒಂದು ಪ್ರಾಣಾಹುತಿಯನ್ನು ನೀಡಿ ನಿನಗೆ ಸಂತೃಪ್ತಿಗೊಳಿಸಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮವನ್ನ ನಾವು ಯಥಾನಶಕ್ತಿ ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಇದನ್ನು ನಾವು ಕೈಗೊಂಡಿದ್ದೇವೆ. ಇದು ಪರಿಪೂರ್ಣವಾಗಬೇಕಾದ್ರೆ ನಿನ್ನ ಕೃಪೆ ಬೇಕಯ್ಯ. ನೀನು ಒಲಿದಾಡೆ ನಮ್ಮ ಇದರಲ್ಲಿ ಇರ್ಬೋದು. ಹೇ ವೆಂಕಟೇಶ, ಹೇ ತಿರುಪತಿ ತಿಮ್ಮಪ್ಪ, ಹೇ ಕರುಣಾನಿಧಿ, ಹೇ ಭಕ್ತ ವತ್ಸಲ, ನಮ್ಮನ್ನು ಕಾಪಾಡಬೇಕು. ನಮ್ಮಲ್ಲಿ ಯಾವುದೇ ತಪ್ಪಾಗಿರಲಿ, ಈ ನಿನ್ನ ಸೇವೆಯನ್ನು ಕೈಗೊಳ್ಳುವಲ್ಲಿ ನಾವು ಯಾವುದೇ ರೀತಿಯ ತಪ್ಪು ಮಾಡಿದಲ್ಲೂ ಅದನ್ನು ನೀನು ಮನ್ನಿಸಬೇಕು. ನಾವು ಮಾಡಿದಂತ ಈ ಅನ್ನದಾನ, ವಸ್ತ್ರದಾನ ಇದೆಲ್ಲ ನಿನ್ನ ಕರುಣೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಎನ್ನುವಂತೆ ನೀನು ನಮಗೆ ದಯಪಾಲಿಸಿದ ಈ ಶಕ್ತಿಯಿಂದ ಇದು ನಿನ್ನ ಪಾದದವನಿಗೆ ನೀನು ಕಿಂಡಿಯಲ್ಲಿ ದರ್ಶನ ಕೊಟ್ಟೆ. ಆ ತರಣ ಪ್ರಹ್ಲಾದನಿಗೆ ಕಂಬವನ್ನು ಹೊಡೆದ ದರ್ಶನ ನೀಡಿದೆ. ಆ ಮಾತೆ ದ್ರೌಪದಿ ದೇವಿಗೆ ಅಕ್ಷಯಾಂಬರವೇನೆಂದು ಅವಳ ಮಾನವನ್ನು ಕಾಪಾಡಿದೆ. ಕಿರು ಬೆರಳಿನಲ್ಲಿ ಗೋವರದ ಗಿರಿಯನ್ನೇ ಎತ್ತಿ ಆ ಗೋವುಗಳನ್ನು ಕಾಪಾಡಿದ ಮಹಾಮಯಮ. ಈ ನನ್ನ ಕುಟುಂಬವನ್ನ ಕಷ್ಟ ಸಂಕಲ್ಪದಿಂದ ಪಾರು ಮಾಡಲಾರಯ್ಯ, ಮೇಲೆತ್ತಲಾರಯ್ಯ. ಈ ನಮ್ಮ ಕುಟುಂಬದ ಮಕ್ಕಳಿಗೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಸತ್ಯ ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನಡೆಗೆ, ವಿನಾಶದಿಂದ ಅಮರತ್ವದೆಡೆಗೆ ಕೊಂಡೊಯ್ಯಲಾರಯ್ಯ. ಹೇ ಪರಮಾತ್ಮ, ನಿನಗೆ ಸಾಧ್ಯವಾಗದಿರುವುದು ಯಾವುದಿದೆ? ಇದೋ ನಿನ್ನ ಪಾದದಲ್ಲಿ ಸೆರೆಗೊಟ್ಟು ಬೀಳ್ತಾ ಇದ್ದೇವೆ. ಈ ನಿನ್ನ ಪಾದ ಬಂಗಾರ ಗಿರಿಯ ಬುಡಕ್ಕೆ ಬಂದು ನಾವು ನಿನ್ನ ದಿವ್ಯ ದರ್ಶನವನ್ನು ಪಡೆದು ಇಲ್ಲಿಗೆ ಬಂದು ಈ ಕಾರ್ಯವನ್ನು ನಮ್ಮ ಹಿರಿಯರು ಮಾಡಿಕೊಂಡು ಬಂದಂತಹ ಈ ಹರಿಸೇವಾ ಕಾರ್ಯಕ್ರಮವನ್ನು ನಿನಗೆ ಅರ್ಪಿಸ್ತಾ ಇದ್ದೇವೆ. ಪರಮಾತ್ಮ ನಮ್ಮನ್ನು ಕಾಪಾಡಬೇಕು, ನಮ್ಮ ಸೇವೆಯನ್ನು ನೀನು ಸ್ವೀಕರಿಸಿ ಸಂತೃಪ್ತರಾಗಬೇಕು ಅಂತ ಬೇಡ್ಕೊಳ್ತಾ ನಿನ್ನ ಪಾದಕ್ಕೆ ಬೇಡ್ಕೊಳ್ತಾ ಇದ್ದೇನೆ. ಪರಮಾತ್ಮ ಶ್ರೀರಾಮ ರಾಮ ಗೋವಿಂದ ಗೋವಿಂದ, ಲಕ್ಷ್ಮೀ ರಮಣನ ಪಾದಕ್ಕೆ ಗೋವಿಂದ ಗೋವಿಂದ, ಬಂಗಾರಗಿರಿಯಲ್ಲಿ ವಾಸವಾದಂತಹ ತಿರುಪತಿ ತಿಮ್ಮಪ್ಪನ ಪಾದಕ್ಕೆ ಗೋವಿಂದ, ಪದ್ಮಾವತಿ ಅಮ್ಮನವರ ಪಾದಕ್ಕೆ ಗೋವಿಂದ ಗೋವಿಂದ, ಗೋವಿಂದ ರಾಯನ ಪಾದಕ್ಕೆ ಗೋವಿಂದ ಗೋವಿಂದ, ಹಿಚ್ಚಿನ ಮಕ್ಕಿ ವೆಂಕಟರಮಣನ ಪಾದಕ್ಕೆ ಗೋವಿಂದ ಗೋವಿಂದ.
ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾ ಸಾಗರನೇ ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾ ಸಾಗರನೇ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಕಲರವನಾದ ಕೂಡ ಶಿವ ಶಿವ ಎನ್ನುತ್ತಿದೆ ಅರಳಿದ ಸುಮದಲ್ಲಿ ನಲಿಯುವ ಭ್ರಮರವು ಶಿವನಾಮ ಹಾಡುತ್ತಿದೆ ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತ ನಿನ್ನನೆ ಸ್ಮರಿಸುತ್ತಿದೆ ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತ ನಿನ್ನನೆ ಸ್ಮರಿಸುತ್ತಿದೆ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಸನ್ನಿಧಿಯಲ್ಲಿ ಇರಿಸು ಉಸಿರಿನ ಉಸಿರಲು ತಂದೆ ಎಂದು ನಿನ್ನ ನಾಮವನ್ನು ಬೆರೆಸು ಕತ್ತಲಲ್ಲಿರುವೆ ನೆಮ್ಮದಿ ತುಂಬಿ ಕೈ ಹಿಡಿದು ನಡೆಸು ಕತ್ತಲಲ್ಲಿರುವೆ ನೆಮ್ಮದಿ ತುಂಬಿ ಕೈ ಹಿಡಿದು ನಡೆಸು ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾ ಸಾಗರನೇ ಶ್ರೀಕಂಠ ವಿಷಕಂಠ ಶ್ರೀಕಂಠ ಆ ಕಂಠ ಅವರು ಮುಂಜಾನೆ ಮಹಾಪ್ರಸಾದವನ್ನು ನಿವೇದನೆ ಮಾಡಿ ಇವತ್ತು ದಿವಸ ಮುಂಜಾನೆ ನಿಮ್ಮ ಅತಿ ಪ್ರಿಯವಾದಂತಹ ಮೃಗಭೇಟಿಯನ್ನು ಸಹ ಮಾಡಿ ನಿನ್ನ ಅಮೃತ ಸದೃಶ್ವ ಅಂತ ನಿನ್ನ ಆ ಮೇಲು ಕ್ಷೇತ್ರಕ್ಕೆ ಪರಮಾತ್ಮ ಇವತ್ತು ಇಲ್ಲಿ ಅಕ್ಷಯ ಪಾತ್ರ ನಿನ್ನ ಪ್ರಯಾಣಕ್ಕೆ ತಡೆ ಮಾಡಿಕೊಟ್ಟಾಗ ನೀನು ಹೇಳಿದಂತೆ ನಾನು ಹೂವಿನ ರಥದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಬಂದರೆ ನಿನಗೆ ನಾಳೆಗೆ ವಿಶಿಷ್ಟವಾದಂಥ ಖಾದ್ಯವನ್ನು ಕೈಗೊಳ್ಳುತ್ತಾರೆ ಕೊಟ್ಟಿದ್ದಂತೆ ನಾಳೆ ದಿವಸ ನಿನ್ನ ಸೇವೆ ಅಂತೇಳಿ ಇವತ್ತು ದಿವಸ ಆ ಕಾಲಭೈರವನ ಸೇವೆ ನಿಮಿತ್ತವಾಗಿ ಅವನ ಕಾಲಭೈರವನ ಪಂಚಪಾತ್ರೆಯನ್ನು ಸಹ ತುಂಬಿ ಉಳಿಸಿದೆ ಪರಮಾತ್ಮನ ಅದೇ ರೀತಿ ಈ ಒಂದು ಕುಟುಂಬದವರು ಸಂಕಲ್ಪದಲ್ಲಿ ಬಿಟ್ಟಂಥ ಆ ಗಂಟನನ್ನು
ಆ ಯರಿಶೂಲಕ್ಕೆ ಇವತ್ತು ಅರ್ಪಣೆ ಮಾಡಿದ್ದಾರೆ ಪರಮಾತ್ಮ. ಅದರಿಂದ ತರತರದ ಮಾಧ್ಯಮವನ್ನು ತಯಾರಿಸಿ ನಿನ್ನ ಗಣಗಳಿಗೂ ಸಹ ಅರ್ಪಣೆ ಮಾಡ್ತಾರೆ ಕಾಲಭೈರವ. ಇವನು ಪರಮಾತ್ಮ ಇಷ್ಟಾರ್ಥವನ್ನು ನೆರವೇರಿಸುವಂತಹ ಮಹಾನುಭಾವನು ತಿಳಿಸ್ತಾ ಈ ಚಳ್ಳಾಸಮನಿ ಕುಟುಂಬದವರು ಕೊಟ್ಟಂತಹ ಸೇವೆಯನ್ನು ಈ ಒಂದು ಪ್ರಸಾದ ರೂಪವಾಗಿ ನಿನಗೆ ನಿವೇದನೆ ಮಾಡಿದ್ದಾರೆ ಪರಮಾತ್ಮ. ಇವತ್ತು ತಿಳಿಸ್ತೇನೇನು ಈ ಅವರು ಅವರ ಕುಟುಂಬದ ಮುಖ್ಯಸ್ಥನೇ ಶ್ರದ್ಧಾ ಭಕ್ತಿಯಿಂದ ಗುಣಪಡಿಸಿದ್ದಾನೆ ಪರಮಾತ್ಮ. ಇವತ್ತು ದಿವಸ ಈ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಅವರ ಕುಟುಂಬದಲ್ಲಿ ಯಾವುದೇ ಥರದ ಅಡೆತಡೆ ಇದ್ರೆ, ಯಾವುದೇ ಥರದ ಕಷ್ಟ ಕೂಡಲಿ ಇದ್ರು, ಯಾವುದೇ ಗ್ರಹಾಚಾರ ಸರಿ ಹೊರಗಿದ್ರು ಸಂಪೂರ್ಣವಾಗಿ ಕುಟುಂಬದಲ್ಲಿ ಕಷ್ಟ ಕೂಟಲ ನಿವಾರಣೆ ಮಾಡಿ ಆ ಕುಟುಂಬದಲ್ಲಿ ಶ್ರೀರಕ್ಷೆಯಾಗಿ ನಿನ್ನ ಹರಿಸೇವೆ ಮಾಡಿದಂತಹ ಈ ಕುಟುಂಬ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು. ಅವರು ನಾನಾ ಕಡೆಯಲ್ಲಿ ನಾನಾ ರೀತಿಯ ವೃತ್ತಿಯಲ್ಲಿ ಅವರು ಕುಟುಂಬದವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ನಾನಾ ರೀತಿಯ ಕಡೆಯಲ್ಲಿದ್ದಾರೆ. ಅವರೆಲ್ಲರಿಗೂ ಸಹ ನೀನು ಮಂಜುನಾಥ, ಅನ್ನದಾತ, ಭೂತನಾಥ, ಇವರು ಪರಮಾತ್ಮ. ಇವತ್ತು ಈ ಕುಟುಂಬದಲ್ಲಿ ನಿನ್ನ ಕ್ಷೇತ್ರದಲ್ಲಿ ಅನ್ನದಾನ ನಡೆಯುತ್ತೆ. ಇವತ್ತು ಗ್ರಾಮ ದೇವತೆಗಳಿಗೂ ಸಹ ನಿಮಗೆ ಹಣ್ಣು ಇಟ್ಟೆಲ್ಲ ನಿಮಗೆ ಪ್ರಾರ್ಥನೆ ಮಾಡಿದ್ದೇನೆ. ಎಲ್ಲರೂ ಆ ಕುಟುಂಬಕ್ಕೆ ಶ್ರೀರಕ್ಷಾಗಿ ರಕ್ಷಣೆ ಮಾಡಿಕೊಡಬೇಕು. ಶ್ರೀರಾಮ ರಾಮ ಗೋವಿಂದ ಗೋವಿಂದೋ, ಸ್ವಾಮಿ ಬಂಗಾರದರ ಮನೆಗೆ ಗೋವಿಂದೋ, ಜೇ ಗೋವಿಂದೋ, ಸ್ವಾಮಿ ಗೋವಿಂದೋ, ಸ್ವಾಮಿ ಶೂಲಕ್ಕೆ ಗೋವಿಂದೋ, ಚಿಕ್ಕ ಜಾಗಟಿಗೆ ಗೋವಿಂದೋ, ಪಾಲಕ್ಕೆ ಗೋವಿಂದೋ, ಪಾಲಕ್ಕೆ ಗೋವಿಂದೋ, ಸ್ವಾಮಿ ಗೋವಿಂದರಾಜನ ಪಾಲಕ್ಕೆ ಗೋವಿಂದೋ, ರಾಮದೇವಕ್ಕೆ ಗೋವಿಂದೋ, ಶೇಷಾವಾನಕ್ಕೆ ಗೋವಿಂದೋ, ಸ್ವಾಮಿ ಗೌಡವಾನಕ್ಕೆ ಗೋವಿಂದೋ, ಸೂರ್ಯವಾನಕ್ಕೆ ಗೋವಿಂದೋ, ಸ್ವಾಮಿ ಮಂಜುನಾಥೋಡೆಯ ಪಾದಕ್ಕೆ ಗೋವಿಂದೋ, ತಾಯಿ ಅಮ್ಮನವರ ಪಾದಕ್ಕೆ ಗೋವಿಂದೋ, ತಾಯಿ ಶ್ರೀ ಗಣಪತಿ ಪಾದಕ್ಕೆ ಗೋವಿಂದೋ, ಸ್ವಾಮಿ ಆದಿನಾರಾಯಣ ಪಾದಕ್ಕೆ ಗೋವಿಂದೋ, ಆಯ್ದಾರು ಗೋವಿಂದೋ.
ಎಂಬ ಸ್ವರ್ಣದಿಂದಲೂ ಇವರು ಭಕ್ತರು ಇವತ್ತಿನವರೆಗಿದ್ದು ನಾಲ್ಕನೇ ದಿವಸವರೆಗೂ ನಾಳೆನೂ ಉಂಟು. ನಮ್ಮ ಮುಡುಕು ಗೆಂಟುವನ್ನು ಕಟ್ಟುವುದು ಅದನ್ನು ಕೊರಿಸ್ತಾರೆ. ಆದರೆ ಇವರು ಕುಟುಂಬದಲ್ಲಿ ವಾಸವಾಗಿದ್ದಕ್ಕೆ ಆ ಬಂಗಾರದ ಮನೆಯನ್ನು ಬಿಟ್ಟು ಈ ಬಡವರ ಕುಟುಂಬಕ್ಕೆ ಮುಂದಿನ ಮನೆಗೆ ಬಂದು ಅವರನ್ನು ರಕ್ಷಣೆ ಮಾಡಿದ್ದೆ. ಅದರಂತಲೇ ಮುಂದೆ ಹಾಲಿನಂತಲೇ ಕಟ್ಟಿ ಭಗವಂತನೇ ಹಾಗೆ ಈ ಭಕ್ತಾದರು ಪರಮಾತ್ಮ ನಡೆದಲ್ಲಿ ತಪ್ಪಿರ್ಬೋದು, ನಡೆದಲ್ಲಿ ತಪ್ಪಿರ್ಬೋದು, ಆಡದಲ್ಲಿ ತಪ್ಪಿರ್ಬೋದು, ಹಿಂದಿನವ್ರಿಗೂ ತಪ್ಪಿರ್ಬೋದು, ಬಂದರೂ ತಪ್ಪಿರ್ಬೋದು, ಆದರೂ ತಪ್ಪಿರ್ಬೋದು, ಅದರಂತೆ ನಮಗೂ ತಪ್ಪಿರ್ಬೋದು. ಯಾವುದೇ ತಪ್ಪನ್ನು ಬಿದ್ದಲ್ಲಿ ಇದ್ದಲ್ಲಿ ಪರಮಾತ್ಮ ಇವತ್ತು ನಿನ್ನ ಮಾತನ್ನು ಕೊಟ್ಟು ಇವರ ಕುಟುಂಬಕ್ಕೆ ನೋಡು ಸೂಡು ಸೋಗು ಮಾಡದಂಥ ರೂಪದಲ್ಲಿ ಕಷ್ಟ ಕಷ್ಟವನ್ನು ದೂರ ಮಾಡಿಸಿ ಬೆಳೆ ಬೇಸಾಗದಲ್ಲೋ ನನ್ನ ಕರಿನಲ್ಲೋ ಓದಲು ಬಂದಲ್ಲೋ ಮದ್ದಾತ್ರಿ ಮರವತ್ತಿನಲ್ಲೋ ನಮ್ಮ ಹೇಳಿಕೆಯನ್ನು ನೋಡು. ಹಿಂದೆ ನೀನು ಕಾದಿದ್ದೀಯಾ, ಆಲಿಸಿದೆಯಾ? ಇನ್ನೂ ನೀನು ಕಾಯಬೇಕು, ಆಲಿಸಬೇಕು, ಭಕ್ತಾದಿಗಳಿಗೆ ರಕ್ಷಣೆ ಮಾಡಬೇಕು ಅಂತ ನನ್ನ ಬೇಡಿಕೆ ಬಿಟ್ಟು ಬಿಡಿಸ್ಕೊಡ್ತಾನೆ. ಇವತ್ತು ಪ್ರತಿ ಗಿಡದಿಂದ ನೀರನ್ನು ಬಿಟ್ಟಿದ್ದಂಥ ಸ್ಥಳದಲ್ಲಿ ಯಾವ ಕಷ್ಟವನ್ನು ಬರಬಾರ್ದು, ಯಾವ ನಷ್ಟವನ್ನು ಬರಬಾರ್ದು, ಯಾವನವರು ಸನಿಯನ್ನು ಇರಬಾರ್ದು. ಅದುವಲ್ಲದೆ ಇವರನ್ನು ಮಾಪು ಕೊಟ್ಟು ಇವರು ಕೊಡತಕ್ಕಂಥ ಸೇವೆ ಸಣ್ಣದಾಗಿದ್ದರೂ ದೊಡ್ಡದಂದು ನೀನು ತಿಳಿದುಕೊಂಡು ನೀನು ಅವರನ್ನು ಮಾಪು ಕೊಟ್ಟು ಉದ್ಧಾರ ಮಾಡಬೇಕಂತ ಪರಮಾತ್ಮ ತೊಳಸಿ ಗಿಡದಿಂದಲೂ ನಿನಗೆ ನೀರನ್ನು ಬಿಟ್ಟುಕೊಡ್ತಾರೆ. ನಿನ್ನ ಸನಿಕ್ಕಿಂತಲೂ ಬಿಗರಾಗಿರತಕ್ಕಂಥ ಸನಿಯನ್ನು ಇಲ್ಲ ಅಂತ ಹೇಳಿ ನಾವು ಕರೆದಿದ್ದೇವೆ. ಸಂಪೂರ್ಣವಾಗಿ ಬಿದ್ದಿದ್ದಂತಾದರೆ ಮುಳ್ಳುಕ್ಕಾಗುವುದಿಲ್ಲ, ಮುಳ್ಳುಕ್ಕಾಗುವುದಿಲ್ಲ. ಹಾಗಾಗಿ ಎಷ್ಟು ತಪ್ಪಿದ್ದು ನೀನು ಹಿಂದೆ ಕಾದು ಕೊಟ್ಟಿದೆಯಾ? ಇನ್ನೂ ಕಾದು ಕೊಟ್ಟು ಸತ್ತಬೇಕು ಆಯ್ತಾ ಇದೆ. ನೋಡು, ನಿನ್ನ ಸೇವೆಯನ್ನು ಮಾಡಲಿಕ್ಕೆ ಇವರು ಕುಟುಂಬದಲ್ಲಿ ಎದ್ದು ನಿನ್ನ ಸೇವೆಯನ್ನು ಮಾಡಿ ಇಲ್ಲಿ ಇರ್ತಕ್ಕಂಥ ಗಣಗಳಿಗೂ ಹಣ್ಣು ಇಳ್ಳಿ ಇಟ್ಟು ಅದು ಬಲದೇ ತಳಕು ಹಣ್ಣು ಇಳ್ಳಿಯನ್ನು ಕೊಟ್ಟು ಮಾದಿ